ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪವರ್ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸತೀಶ್. ರೀಸೆಂಟ್ ಆಗಿ ಒಂದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಪೋಸ್ಟ್ ಅನ್ನ ಹಾಕಿದ್ದೆ, ಕ್ಯೂ ಎನ್ ಎ ಎಪಿಸೋಡ್ ಅನ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ಸುಮಾರು ಜನ ಕ್ವಶನ್ಸ್ ಅನ್ನ ಕೇಳಿದಿರಾ ಈ ಒಂದು ಕ್ಯೂ ಎನ್ ಎ ಪಾರ್ಟ್ ಅಲ್ಲಿ. ಸೊ ಯಾರ್ಯಾರೆಲ್ಲ ಕ್ವಶನ್ಸ್ ಕೇಳಿದಿರಾ, ಧನ್ಯವಾದಗಳು ನಿಮಗೆ. ಅಂಡ್ ಈ ಕ್ವಶನ್ಸ್ಗೆ ನೀವೇನೇನು ಕೇಳಿದಿರಾ ಕ್ವಶನ್ಸ್ಗೆ ಇವತ್ತಿನ ವೀಡಿಯೋದಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವೀಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ನೋಡಿ. ಅಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇಷ್ಟನ್ನು ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಿದ್ದೀನಿ. ಈಗ ಕಮೆಂಟ್ಸ್ ಅನ್ನು ಓದ್ತಾ ಹೋಗ್ತೀನಿ, ಯಾರ್ಯಾರೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ಅಂಡ್ ಅದಕ್ಕೂ ಕೂಡ ಆನ್ಸರ್ ಅನ್ನ ಮಾಡ್ತಾ ಹೋಗ್ತೀನಿ. ಎಸ್, ಮೊದಲನೇದಾಗಿ ಸಮರ್ಥ್ ಎಂ ಎಸ್ ಅವರು ಕಮೆಂಟ್ ಅನ್ನ ಹಾಕಿರುವಂತದ್ದು, ಯುವರತ್ನ ಬ್ಲಾಕ್ ಬಸ್ಟರ್ ಅಥವಾ ಹಿಟ್ ಮೂವಿನ. ಯುವರತ್ನ ಇಸ್ ಅ ಪವರ್ಫುಲ್ ಬ್ಲಾಕ್ ಬಸ್ಟರ್. ನನ್ನ ಹತ್ರ ಪ್ರೂಫ್ ಇದೆ ಬ್ರೋ, ಸುಮ್ ಸುಮ್ಮನೆ ಹೇಳ್ತಿಲ್ಲ. ಯುವರತ್ನ ಇಸ್ ಅ ಪವರ್ಫುಲ್ ಬ್ಲಾಕ್ ಬಸ್ಟರ್ ಮೂವಿ ಅಂತ ಹೇಳಿರುವಂಥದ್ದು. ಸೊ ಪ್ರೂಫ್ ಈಗ ಫೋಟೋ ಬರ್ತಿದೆ, ನೋಡ್ಕೊಳ್ಳಿ ನೀವೇ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಓಕೆ, ಆ್ಯಂಡ್ ಒಳ್ಳೆ ರಿಪೋರ್ಟ್ಸು ಕೂಡ ನಮ್ಮ ಯುವರತ್ನ ಮೂವಿಗೆ ಸಿಕ್ಕಿರೋದ್ರಿಂದ ಯುವರತ್ನ ಇಸ್ ಅ ಪವರ್ಫುಲ್ ಬ್ಲಾಕ್ ಬಸ್ಟರ್. ನೆಕ್ಸ್ಟ್ ಕುಮಾರಸ್ವಾಮಿ ಅವ್ರು ಕೇಳಿರುವಂಥದ್ದು, ಯುವರತ್ನ ಟೋಟಲ್ ಕಲೆಕ್ಷನ್ ಇಷ್ಟು. ಇದಕ್ಕೆ ಸುಮಾರು ರಿಪ್ಲೈ ಬಂದಿದೆ. ಪೂರ್ಣಿಮಾ ಎಂ ಅವರು ಮಾಡಿರುವಂಥದ್ದು, ಸೊ ಥಿಯೇಟ್ರಲ್ಲಿ 75% 75 ಕ್ರೋರ್ ಆಗಿದೆ. ಆಲ್ ರೈಟ್ಸ್ ಪ್ಲಸ್ ಅಮೆಝಾನ್ ಪ್ರೈಮ್ 58 ಕ್ರೋರ್ ಆಗಿದೆ, ಟೋಟಲ್ 140 ಕ್ರೋರ್ ಆಗಿದೆ. ಸೊ ಈ ಕಮೆಂಟ್ಗೆ ನಾನು ಒಂದು ಇದರಲ್ಲಿ ಕಂಪ್ಲೀಟ್ ಅಗ್ರಿ ಮಾಡಲ್ಲ ಈ ಕಮೆಂಟನ್ನು ನಾನು. ಸೊ 75% ನಾನು ಕೂಡ ಅಗ್ರಿ ಮಾಡ್ಕೊತೀನಿ. ಯಾಕೆಂತಂದರೆ ಈ ಸಿನಿಮಾ ಏನಿದೆ, ಒಂದು ಒಳ್ಳೆ ಕಲೆಕ್ಷನ್ನ ಪಡ್ಕೊಂಡಿದೆ ಯುವರತ್ನ ಸಿನಿಮಾ. ಓಕೆ, ಫಸ್ಟ್ ಡೇ ಈ ಸಿನಿಮಾ ಫಸ್ಟ್ ರಿಲೀಸ್ ಆದಂತಹ ಒಂದು ಮೊದಲನೇ ದಿನನೇ 22 ಕ್ರೋರನ್ನು ಕಲೆಕ್ಷನ್ನ ವರ್ಲ್ಡ್ ವೈಡ್ ಕಲೆಕ್ಷನ್ನ ಮಾಡ್ಕೊತು ಅಂತ ಒಂದು ರಿಪೋರ್ಟ್ ಸಿಕ್ಕಿರುವಂಥದ್ದು. ಸೊ ಒಂದು ದಿನ ಮೊದಲನೇ ದಿನನೇ 22 ಕೋಟಿನ ಕಲೆಕ್ಷನ್ ಮಾಡಿದೆ ಅಂತಂದರೆ ಟೋಟಲ್ ಓವರಾಲ್ ಕಲೆಕ್ಷನ್ ಇಷ್ಟಾಗಿರ್ಬೇಡ, ಲೆಕ್ಕ ಹಾಕೊಳ್ಳಿ. ಸೊ ನನ್ನ ಪ್ರಕಾರ ಥಿಯೇಟ್ರಿಕಲ್ ಕಲೆಕ್ಷನ್ ವರ್ಲ್ಡ್ ವೈಡ್ ಥಿಯೇಟ್ರಿಕಲ್ ಕಲೆಕ್ಷನ್ನು ಆಲ್ಮೋಸ್ಟ್ 60-70 ಕ್ರೋರ್ ರೀಚ್ ಆಗಿರುತ್ತೆ. ಓಕೆ, ಇನ್ನು ಡಿಜಿಟಲ್ ರೈಟ್ಸು ಆಲ್ಮೋಸ್ಟ್ ಒಂದು 28 ಕ್ರೋರ್ಗೆ ಅಮೆಝಾನ್ ಪ್ರೈಮ್ಗೆ ಸೇಲ್ ಆಗಿರುವಂಥದ್ದು. ನಮ್ಮ ಕನ್ನಡ ಮೂವಿ, ಕನ್ನಡ ಮೂವೀಸ್ಗಳಿಗೆ ಹೈಯೆಸ್ಟ್, ನಮ್ಮ ಕನ್ನಡ ಮೂವೀಸ್ ಏನಿದೆ ಓ ಟಿ ಟಿನಲ್ಲಿ ರಿಲೀಸ್ ಆಗಿರುವಂಥದ್ದು, ಒಂದು ಹೈಯೆಸ್ಟ್ ಬೆಲೆಗೆ ಸೇಲ್ ಆಗಿರುವಂಥದ್ದು ನಮ್ಮ ಯುವರತ್ನ. ಓಕೆ, ಈ ರೆಕಾರ್ಡನ್ನು ಯಾರು ಕೂಡ ಇನ್ನೂ ಬ್ರೇಕ್ ಮಾಡಿಲ್ಲ, ಬ್ರೇಕ್ ಮಾಡೋದು ಇಲ್ಲ. ಓಕೆ, ನೆಕ್ಸ್ಟ್ ಇನ್ನು ಇದ್ರದ್ದು ಸ್ಯಾಟಲೈಟ್ ರೈಟ್ಸ್ ಇನ್ನೂ ಬಿಟ್ಟಲ್ಲ ಗುರು. ಓಕೆ, ಸ್ಯಾಟಲೈಟ್ ರೈಟ್ಸು ಯಾವ ಚಾನಲ್ಗೆ ಅಂತ ಮೋಸ್ಟ್ ಮೋಸ್ಟ್ಲಿ ಉದಯ ಟಿ ವಿನವ್ರು ತೊಗೊಬೋದು. ಓಕೆ, ಇನ್ನು ಅದನ್ನು ಬಿಟ್ಟರೆ ಇನ್ನು ಯಾವುದಕ್ಕೂ ಚಾನ್ಸಸ್ ಇಲ್ಲ. ಉದಯ ಟಿ ವಿನವರು ಸ್ಯಾಟಲೈಟ್ ರೈಟ್ಸನ್ನು ತೊಗೊಬೋದು. ಆ್ಯಂಡ್ ಎಷ್ಟು ಕೋಟಿಗೆ ಸೇಲ್ ಆಗಿದೆ ಅನ್ನೋದು ಕೂಡ ಒಂದು ಮಾಹಿತಿ ಸಿಕ್ಕಿಲ್ಲ. ಅರೌಂಡ್ ಈಗ ಪ್ರೆಸೆಂಟ್ ನೋಡೋದಾದ್ರೆ ಒಂದು 100 ಕ್ರೋರ್ ರೀಚ್ ಆಗಿರುತ್ತೆ ಕಲೆಕ್ಷನ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಕುಮಾರಸ್ವಾಮಿ ಅವರೇ ಕೇಳಿರುವಂಥದ್ದು, ಏನೇನು ಯುವರತ್ನ ಹಿಟ್ ಆರ್ ಫ್ಲಾಪ್ ಅಂತ. ಅದೇ ಹೇಳಿದ್ದೆ ನಾನು ಅವಾಗಲೇನೆ, ಯುವರತ್ನ ಇಸ್ ಎ ಪವರ್ಫುಲ್ ಬ್ಲಾಕ್ ಬಸ್ಟರ್. ಬ್ಲಾಕ್ ಬಸ್ಟರ್ ಅಂದರೆ ಲೆಕ್ಕ ಹಾಕೊಳ್ಳಿ, ಹಿಟ್ ಆಫ್ ಫ್ಲಾಪು ನೀವೇ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ನು. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಗಾಯತ್ರಿ ಅವರು ಕೇಳಿರುವಂಥದ್ದು, ಅಪ್ಪು ಮತ್ತು ದಿನಕರ್ ಕಾಂಬಿನೇಷನಲ್ಲಿ ಯಾವ ಜಾನ್ ಅವ್ರ ಮೂವಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಪವನ್ ಡೈರೆಕ್ಷನ್. ಸೊ ಸುಮಾರು ರಿಪ್ಲೈ ಬಂದಿದೆ, ನಾನು ರಿಪ್ಲೈ ಮಾಡೋ ಏನೋ ರಿಪ್ಲೈಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸುಮಾರು ನೆಗೆಟಿವ್ ಕಮೆಂಟ್ಸ್ ಇದೆ, ಜಸ್ಟ್ ಮೇಯ್ನ್ ಕಮೆಂಟ್ಸ್ನ ಓದ್ತಾ ಹೋಗ್ತೀನಿ. ಸೊ ನೋಡೋಣ. ಎಸ್, ಅಪ್ಪು ಮತ್ತು ದಿನಕರ್ ಕಾಂಬಿನೇಷನಲ್ಲಿ ಯಾವ ಜಾನರ್ ಮೂವಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ನಾವು ನನ್ನ ಪ್ರಕಾರ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಮಾಹಿತಿ ಬಿಟ್ಟಿಲ್ಲ ದಿನಕರ್ ಅವರು, ಆ್ಯಂಡ್ ಯಾವುದು ಪೋಸ್ಟರು ಕೂಡ ರಿಲೀಸ್ ಆಗಿಲ್ಲ ಥಿಂಕ್ ಮಾಡೋಕ್ಕೆ ಯಾವ ರೀತಿ ಮೂವಿ ಇರ್ಬೋದು ಅಂತ. ಓಕೆ, ಸೊ ನನ್ನ ಅನಿಸಿಕೆ ಪ್ರೀ ಅನಾಲಿಸಿಸ್ ನೋಡೋದಾದರೆ ಈ ಒಂದು ಮೂವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ವಿತ್ ಪವರ್ಫುಲ್ ಸ್ಟೋರಿ ಆ್ಯಂಡ್ ಒಂದೊಳ್ಳೆ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ದಿನಕರ್ ಅವರು ಮಾಡ್ತಾರೆ ಅಂತ ನನ್ನ ಒಂದು ಒಪಿನಿಯನ್. ಸುಮಾರು ಅವ್ರು ಮಾಡಿರುವಂಥ ಮೂವೀಸ್ಗಳು ಕೂಡ ಸುಮಾರು ಹಿಟ್ ಆಗಿದೆ, ಹಂಗಾಗಿ ಒಂದೊಳ್ಳೆ ಕಾನ್ಸೆಪ್ಟನ್ನು ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಮುಖಾಂತರ ಮಾಡ್ಬೋದು ಅಂತ ನನ್ನ ಒಂದು ಒಪಿನಿಯನ್. ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡೋದ್ರ ಮುಖಾಂತರ ನಮಗೆ ತಿಳಿಸ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ವರುಣ್ ಕೆ ಎನ್ ಅವರು, ಬ್ರೋ ನಿಮ್ಮ ಯೂಟ್ಯೂಬ್ ಅರ್ನಿಂಗ್ಸ್ ಎಷ್ಟು? ಐ ಆಮ್ ಸಾರಿ ಬ್ರೋ, ಯೂಟ್ಯೂಬಿಂದ ನಂಗೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಅನ್ನೋದನ್ನ ಪಬ್ಲಿಕ್ ಆಗಿ ಹೇಳೋ ಆಗಿಲ್ಲ. ಅದು ಯೂಟ್ಯೂಬಲ್ಲಿ ಮಾತಾಡಬೇಕಾದ್ರೆ ನಾವು ಓಪನ್ ಆಗಿ ಹೇಳೋ ಆಗಿಲ್ಲ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ. ಬಿಕಾಸ್ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅನ್ನು ನಾವು ಓವರ್ ರೂಲ್ ಮಾಡ್ದಂಗಾಗುತ್ತೆ. ಓಕೆ, ಬ್ರೇಕ್ ಮಾಡ್ದಂಗಾಗುತ್ತೆ, ಹಾಗಾಗಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ವಿರುದ್ಧ ನಾವು ಹೋಗೋಕ್ಕಾಗಲ್ಲ. ಸೊ ಹಿಂಟ್ ಕೊಡ್ತೀನಿ ಎಷ್ಟಾಗಿದೆ ಅಂತ. ಯೂಟ್ಯೂಬಲ್ಲಿ ನಾವು ಟೋಟಲ್ ಅರ್ನಿಂಗ್ಸ್ ಅಂದರೆ ಒಂದು ನಮಗೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಅದನ್ನು ನಾವು ವಿಡ್ರಾ ಮಾಡ್ಕೊಬೇಕು ಅಂತಂದರೆ ಟೋಟಲ್ ಬಂದು $100 ಕಂಪ್ಲೀಟ್ ಆಗಿರಬೇಕು. ಓಕೆ, ಮಾನಿಟೈಸೇಷನ್ ಆನ್ ಆದಮೇಲೆ ಟೋಟಲು $100 ಕಂಪ್ಲೀಟ್ ಆದರೆ ಮಾತ್ರ ನಾವು ಯೂಟ್ಯೂಬಿಂದ ಹಣವನ್ನು ವಿಡ್ರಾ ಮಾಡ್ಕೊಬೋದು, ಇಲ್ಲಾಂತಂದರೆ ಆಗಲ್ಲ. ಸೊ ಈ $100 ಒಂದು ಅರ್ಧ ಭಾಗನ ನಾನು ಕಂಪ್ಲೀಟ್ ಮಾಡಿರುವಂಥದ್ದು, ಇನ್ನೂ ಅರ್ಧ ಭಾಗನ ಕಂಪ್ಲೀಟ್ ಮಾಡೋದ್ರಲ್ಲಿ ಬಾಕಿ ಇದೆ. ಲೆಕ್ಕ ಹಾಕೊಳ್ಳಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ. ನೆಕ್ಸ್ಟ್ ಕ್ವಶನ್, YRK ಅಪ್ಡೇಟ್ ಪ್ಲೀಸ್, ಕೃಷ್ಣ ಕೃಷ್ಣ ಅವ್ರು ಕೇಳಿರುವಂಥದ್ದು. ಸೊ ಯುವ ರಣಧೀರ ಕಂಠೀರವ ಸಿನಿಮಾಯಿಂದ ಯಾವುದೇ ರೀತಿಯಾದಂತಹ ಒಂದು ಅಪ್ಡೇಟು ಬಂದಿಲ್ಲ.
ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬಂತು, ಯುವರತ್ನ ಏನೋ ವೈ ಆರ್ ಕೆ ಸಿನಿಮಾವನ್ನ 3D ಮೂವಿನ ಮೂವಿ ತರ ಮಾಡಬೇಕು ಅಂತ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊತಾ ಇದಾರೆ ಮೂವಿ ಟೀಮ್ ಅವರು ಅಂತ. ಬಟ್ ಇದೊಂದು ಅಪ್ಡೇಟ್ ಅನ್ನು ಬಿಟ್ಟರೆ ಯಾವುದೇ ರೀತಿಯಾದಂತಹ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಏನು ಕೂಡ ಆಗಿಲ್ಲ. ಅಪ್ಡೇಟ್ ಬಂದ್ಮೇಲೆ ನಾನೇ ವಿಡಿಯೋ ಮಾಡ್ತೀನಿ ಗುರು, ಅವಾಗ ನೋಡಿರಂತೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಸೊ ನೆಕ್ಸ್ಟ್ ಕ್ವಶನ್, ಕುಮಾರ್ ಅಪ್ಪೋ ಹೇಳಿರುವಂತದ್ದು ಜೇಮ್ಸ್ ಪ್ಯಾನ್ ಇಂಡಿಯಾ ಸಿನಿಮಾನ ಬ್ರದರ್. ವಿಜುವಲ್ಸ್ ನೋಡ್ತಿದ್ರೆ ಅಂದ್ರೆ ಈ ಮೋಷನ್ ಪೋಸ್ಟರ್ ನ ವಿಜುವಲ್ಸ್ ನ ನೋಡ್ತಾ ಇದ್ರೆ ಇಟ್ಸ್ ಅ ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳ್ಬೋದು. ಓಕೆ, ಪ್ಯಾನ್ ಇಂಡಿಯಾ ಮಾಡುವಂತ ಎಲ್ಲಾ ಚಾನ್ಸಸ್ ಕೂಡ ಇದೆ, ಆ ತರ ವಿಜುವಲ್ ಟ್ರೀಟ್ ಇದೆ, ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿನೂ ಕೂಡ ಮೇಂಟೈನ್ ಮಾಡಿದ್ದಾರೆ ಜೇಮ್ಸ್ ಸಿನಿಮಾದಲ್ಲಿ. ಸೊ ಪ್ಯಾನ್ ಇಂಡಿಯಾ ಆಗದವ್ರು ತುಂಬಾ ಬೇಜಾರಾಗುತ್ತಲ್ಲ, ಸೊ ನಮ್ಗೆ ಆಡಿಯನ್ಸ್ಗೂ ಕೂಡ ಬೇಜಾರಾಗುತ್ತೆ, ಫ್ಯಾನ್ಸ್ಗಳಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಸೊ ನನ್ನ ಪ್ರಕಾರ ಕೇಳೋದಾದ್ರೆ ಪ್ಯಾನ್ ಇಂಡಿಯಾ ಮಾಡಲೇಬೇಕು ಇವರು, ಜೇಮ್ಸ್ ಟೀಮ್ ಅವರು. ನೋಡೋಣ ಪ್ರೊಡ್ಯೂಸರ್ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ, ಅಂಡ್ ಅವರು ಮನ್ಸ್ ಮಾಡಿದ್ರೆ ಪ್ಯಾನ್ ಇಂಡಿಯಾ ಮಾಡೇ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್, ಇದಕ್ಕೆ ತುಂಬಾ ರಿಪ್ಲೈ ಬಂದಿದೆ, ಸೊ ಈ ರಿಪ್ಲೈಗಳಿಗೆ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ಹೇಟರ್ಸ್ಗಳಿಗೆ ಅಂತ. ಓಕೆ, ಸೊ ಸಪ್ರೇಟ್ ವಿಡಿಯೋನ ಮಾಡ್ತೀನಿ, ಅಲ್ಲಿವರೆಗೆ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್, ಜಗನ್ನಾಥ್ ಶೆಟ್ಟಿಗೆ ಅವ್ರು ಕೇಳಿರುವಂಥದ್ದು, ನಿಮಗೆ ವಿಡಿಯೋ ಮಾಡಲಿಕ್ಕೆ ಎಷ್ಟು ಹೊತ್ತು ಹಿಡಿಯುತ್ತೆ? ನನಗೆ ವಿಡಿಯೋ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ, ಮನೇಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಸೊ ಡಿಸ್ಟರ್ಬೆನ್ಸ್ ಎಲ್ಲ ಅವಾಯ್ಡ್ ಮಾಡಿಕೊಂಡು ನಾನು ವಿಡಿಯೋ ಮಾಡಬೇಕು ಅಂತಂದರೆ ಒಂದು ಅರ್ಧ ಗಂಟೆ ಟೈಮ್ ಬೇಕು, ಜೊತೆಗೆ ಅದನ್ನು ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಒಂದು ಕಾಲು ಗಂಟೆ ಟೈಮ್ ಬೇಕಾಗುತ್ತೆ. ಇದರ ಜೊತೆಗೆ ನಾನು ಎಕ್ಸ್ಪೋರ್ಟ್ ಎಲ್ಲ ಮಾಡಿ ಆದಮೇಲೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಅರ್ಧ ಗಂಟೆ, ಸೊ ಟೋಟಲು 1 ರಿಂದ 1.5 ಗಂಟೆ ಟೈಮ್ ನನಗೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಲಿಕ್ಕೆ ಬೇಕಾಗುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್, ನಾಗರಾಜ್ ನಾಗೋರ್ ಕೇಳಿರುವಂಥದ್ದು, ಅಪ್ಪು ಸರ್ ಬಿಯರ್ಡ್ ಲುಕ್ನಲ್ಲಿ ಸಿನಿಮಾ ಮಾಡ್ತಾರಾ, ಮಾಡೋದಾದರೆ ಯಾವ ಸಿನಿಮಾ, ಇಲ್ಲವಾದರೆ ಯಾಕೆ? ನನ್ನ ಪ್ರಕಾರ ಕೇಳೋದಾದ್ರೆ ಅಪ್ಪು ಸರ್ ಖಂಡಿತವಾಗಿ ಬಿಯರ್ಡ್ ಲುಕ್ನಲ್ಲಿ ಒಂದು ಸಿನಿಮಾ ಮಾಡೇ ಮಾಡ್ತಾರೆ. ಸೊ ಯಾರು ಮಾಡ್ತಾರೆ ಅಂತ ಕೇಳಬೇಕಾದ್ರೆ ಹೇಳ್ತೀನಿ, ಸಂತೋಷ್ ಆನಂದರಾಮ್ ಅವರೇ ಮಾಡೋದು. ನನ್ನ ಪ್ರಕಾರ ಕೇಳೋದಾದ್ರೆ ಸಂತೋಷ್ ಆನಂದರಾಮ್ ಅವರೇನೆ ಸಿನಿಮಾ ಮಾಡೋದು ಅನ್ನೋಂಥ ಒಂದು ಪವರ್ಫುಲ್ ಏನು ಪವರ್ಫುಲ್ ಥಿಂಕಿಂಗ್ ಅಲ್ಲಿ ಇದ್ದೀನಿ. ಯಾಕೆ ಅಂತಂದರೆ ಯುವರತ್ನ ಮೂವಿನ ಒಂದು ಫೀಲ್ ದ ಪವರ್ ಹಾಡಿನಲ್ಲಿ ಕಂಪ್ಲೀಟ್ ಆ ಒಂದು ಹಾಡು ಏನಿದೆ ಆ ಕಂಪ್ಲೀಟ್ ಹಾಡಿನಲ್ಲಿ ಬಿಯರ್ಡ್ ಲುಕ್ನ ತೋರಿಸಿದ್ದಾರೆ ಅಪ್ಪು ಸರ್ನ. ಹಂಗಾಗಿ ನಮ್ಮ ಅಪ್ಪು ಸರ್ಗೆ ನೆಕ್ಸ್ಟ್ ನಮ್ಮ ಸಂತೋಷ್ ಆನಂದರಾಮ್ ಅವರು ಒಂದು ಮೂವಿ ಮಾಡಬೇಕು ಅಂತ ಸ್ಕ್ರಿಪ್ಟ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಈ ಸಿನಿಮಾದಲ್ಲಿ ಏನಾದರೂ ಅಪ್ಪು ಸರ್ನ ಬಿಯರ್ಡ್ ಲುಕ್ನಲ್ಲಿ ತೋರಿಸ್ತಾರಾ ಅನ್ನೋಂಥ ಒಂದು ಪ್ರಶ್ನೆ ನಂಗೆ ಕಾಡ್ತಾ ಇರುವಂಥದ್ದು. ಸೊ ಅಂಡ್ ನಾನು ಕೂಡ ಸ್ಟ್ರಾಂಗ್ ಬಿಲೀವ್ ಅಲ್ಲಿ ಇದ್ದೀನಿ ಅಪ್ಪು ಸರ್ನ ಖಂಡಿತವಾಗಿ ಸಂತೋಷ್ ಆನಂದರಾಮ್ ಅವರು ಬಿಯರ್ಡ್ ಲುಕ್ನ ತೋರಿಸ್ತಾರೆ ಅಂತ. ಓಕೆ, ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಕ್ವಶನ್, ವಿಜಯ್ ಸೋಮಾಪುರ್, ಯುವರತ್ನ ರಿಲೀಸ್ ಈವೆಂಟ್ ಮತ್ತೆ ಪ್ರಮೋಷನ್ ಎಲ್ಲ ಫಂಕ್ಷನ್ ಯುವರತ್ನ ಟೀಮ್ ಮಾಡಿದೆ. ಸೊ ಆದ್ರೆ ಆ ಎಲ್ಲ ಫಂಕ್ಷನ್ ಅಲ್ಲೂ ಹೀರೋಯಿನ್ ಆದ ಸಾಯಿಶಾ ಸಾಯಿಗಲ್ ಅವರು ಕಾಣಿಸಿಕೊಂಡಿಲ್ಲ, ಯಾಕೆ? ಎಸ್, ಇದಕ್ಕೆ ಆನ್ಸರ್ ಕೊಡ್ಬೇಕು ಅಂತಂದ್ರೆ ಬ್ರೋ ಅವ್ರದ್ದು ಪರ್ಸನಲ್ ರೀಸನ್ಸ್ ಇರುತ್ತೆ. ಓಕೆ, ಸೊ ಆ ಟೈಮಲ್ಲಿ ಸಾಯಿಶಾ ಅವರು ದುಬೈನಲ್ಲಿದ್ರಂತೆ. ಓಕೆ, 1 ಗಂಟೆ ದುಬೈನಲ್ಲೇ ಸ್ಟ್ರಕ್ ಆಗಿರಂತೆ, ಜೊತೆಗೆ ಅಲ್ಲಿ ಅವ್ರ ಏರಿಯಾದಲ್ಲಿ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನ ಏನೋ ಅವಾಯ್ಡ್ ಮಾಡಿದ್ರಂತೆ. ಓಕೆ, ಪ್ಯಾಂಡಮಿಕ್ ಇದ್ದಿದ್ದರಿಂದ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನ ಅಳವಡಿಸಿರೋದ್ರಿಂದ ಅವ್ರಿಗೆ ಆಚೆ ಕಡೆ ಹೋಗುವಂತ ಒಂದು ಪರಿಸ್ಥಿತಿ ಅವ್ರಿಗೆ ಬರ್ತಾ ಇರ್ಲಿಲ್ವಂತೆ. ಓಕೆ, ಹಂಗಾಗಿ ಅಲ್ಲಿಂದ ಯಾವಾಗ ಅಲ್ಲಿಂದ ಕಮ್ ಬ್ಯಾಕ್ ಮಾಡಿದ್ರು ಅವ್ರ ನೇಟಿವ್ಗೆ, ಸೊ ಅವಾಗ ಇವ್ರಿಗೆ COVID-19 ಪಾಸಿಟಿವ್ ಬಂತಂತೆ. ಸೊ COVID-19 ಪಾಸಿಟಿವ್ ಬಂದಾಗ ಎಲ್ಲ ಎಂಥವ್ರಿಗೂ ಕೂಡ ಹೆದರಿಕೆ ಬಂದೇ ಬರುತ್ತಲ್ಲ, ಹಂಗಾಗಿ ಇವರು ನಾನು ನನ್ನ ಜೀವನ ಫಸ್ಟ್ ಸೇಫ್ ಮಾಡ್ಕೊಳ್ಳೋಣ, ಮುಂದೆ ಈ ಥರ ಎಷ್ಟಾದರೂ ಸಿನಿಮಾ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವರು COVID-19 ಪಾಸಿಟಿವ್ ಬಂದಾಗ್ಲಿಂದ ಅವರು ಆಚೆ ಕಡೆ ಎಲ್ಲೂ ಕೂಡ ಅದರ್ ಆಕ್ಟಿವಿಟೀಸ್ಗಳಿಗೆ ಏನೋ ತಲೆ ಕೆಡಿಸ್ಕೊಳ್ಳಿವಂತೆ. ಈ ಒಂದು ವಿಚಾರನ ನಾನು ರೀಸೆಂಟ್ ಯಾವುದೋ ಒಂದು ಆರ್ಟಿಕಲ್ ಓದೆ. ಓಕೆ, ಸೊ ಅದರದ್ದು ಆರ್ಟಿಕಲ್ ಸ್ಕ್ರೀನ್ಶಾಟ್ ಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಟ್ಬಿಡ್ತೀನಿ, ಸೊ ಅಲ್ಲಿವರೆಗೆ ವೆಯ್ಟ್ ಮಾಡ್ತಾ ಇರಿ. ಆ ಒಂದು ಆರ್ಟಿಕಲ್ನಲ್ಲಿ ಅವರು ಈ ಥರ ಹೇಳಿರುವಂಥದ್ದು. ಓಕೆ, COVID-19 ಇರೋದ್ರಿಂದ ಅವರು ಯಾವುದೇ ರೀತಿಯಾದಂಥ ಒಂದು ಕಾರ್ಯಕ್ರಮಗಳಿಗೆ ಇಂಟರ್ವ್ಯೂಗೆ ಆಗಿರ್ಬೋದು, ಪ್ರೀ ರಿಲೀಸ್ ಈವೆಂಟ್ ಆಗಿರ್ಬೋದು, ಯಾವುದಕ್ಕೂ ಕೂಡ ಭಾಗವಹಿಸಲಿಲ್ಲ. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಹೀರೋ ಹ್ಯಾವ್ ಮೋರ್ ಫ್ಯಾನ್ಸ್? ಸೊ ಇದನ್ನು ನಾವು ಹೇಳುವಂತಹ ಒಂದು ಕ್ಯಾಪಾಸಿಟಿ ನಮ್ಗೆ ಇಲ್ಲ ಗುರು. ಓಕೆ, ಸೊ ಅಮಿತ್ ಕುಮಾರ್ ಅವರು ಕೇಳಿರುವಂಥದ್ದು, ಇದ್ರ ಬಗ್ಗೆ ಮಾತಾಡೋದು ಕೂಡ ಒಳ್ಳೇದಲ್ಲ. ಕನ್ನಡ ಇಂಡಸ್ಟ್ರಿ ಅಂದಮೇಲೆ ಎಲ್ಲರೂ ಕೂಡ ಬೇಡ, ಒಂದು ಇಂಡಸ್ಟ್ರಿ ಅಂದಮೇಲೆ ಎಲ್ಲರೂ ಕೂಡ ಅವ್ರದೇ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇರುತ್ತೆ. ಆ್ಯಂಡ್ ಅದು ಎಷ್ಟು ನಾವೇನು ಲೆಕ್ಕ ಹಾಕೋಕೆ ಹೋಗ್ತೀವಾ, ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ ಜಾಸ್ತಿ ಇದ್ದಾರೆ ಇವ್ರಿಗೆ ಜಾಸ್ತಿ ಇದ್ದಾರೆ, ನಾವೇನು ಲೆಕ್ಕ ಹಾಕೋಕೆ ಹೋಗ್ತೀವಾ? ಹಂಗಾಗಿ ಸೊ ಅವ್ರದೇ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇರೋದ್ರಿಂದ ಸೊ ಎಲ್ಲರೂ ಕೂಡ ಸ್ಟಾರ್ಸ್ಗಳೇ, ಸೊ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡುವಂಥ ಒಂದು ಅಧಿಕಾರ ನಮಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕ್ವಶನ್ಸ್ ಎಲ್ಲ ಮುಗ್ದ, ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗೂ ಕೂಡ ಆನ್ಸರ್ ಮಾಡಿದ್ನ ಅಂತ ಅನ್ಕೊಂತೀನಿ. ಇನ್ ಕೇಸ್ ಯಾರ್ದಾದ್ರು ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ, ಆ್ಯಂಡ್ ಮುಂದೆ ಯಾರಾದರೂ ನಂಗೆ ಇನ್ನೂ ಕ್ವಶನ್ಸನ್ನ ಕೇಳಬೇಕು ಅಂತ ಅನ್ಕೊಂಡ್ರೆ ಆಸ್ಕ್ ಸತೀಶ್ ಅಂತ ಒಂದು ಹ್ಯಾಶ್ಟ್ಯಾಗ್ ಅನ್ನು ಯೂಸ್ ಮಾಡೋದ್ರ ಮುಖಾಂತರ ನಮಗೆ ಕ್ವಶನ್ಸನ್ನ ಕೇಳ್ಬೋದು, ನಾನು ನಿಮ್ಮ ಕ್ವಶನ್ಸ್ಗೆ ಆನ್ಸರನ್ನು ಮಾಡ್ತೀನಿ. ಓಕೆ,
ಸೊ ಇದಾಗಿತ್ತು ನನ್ನ ಒಂದು ವಿಡಿಯೋ. ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ ಈ ಒಂದು ವಿಡಿಯೋ ಏನೋ ಆಗ ಒಂದು ಪೋಸ್ಟರ್ ಬಂದಿತ್ತು, ಸುಮಾರು ಜನ ನೆಗೆಟಿವ್ ಕಮೆಂಟ್ಸ್ ಆಗ್ತಾ ಇದ್ದಾರೆ, ಈ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಲೇಬೇಕು. ಸೊ ಇನ್ನೇನು ಮಾಡ್ತೀನಿ ಅದು ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ನಾನು ಮಾಡ್ತೀನಿ ರಿಪ್ಲೈ ವಿಡಿಯೋ ಅಂತ. ಸೊ ಅಲ್ಲಿಗಂಟ ವೇಟ್ ಮಾಡ್ತಾ ಇರಿ. ಓಕೆ, ಸೊ ಇದೇ ಇವತ್ತಿನ ವಿಡಿಯೋ ನಿಮಗೆ ಇವತ್ತಿನ ವಿಡಿಯೋ ಎಷ್ಟಾದ್ರೂ ಗೊತ್ತಲ್ಲ, ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಇವತ್ತಿನ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು.